ಆ್ಯಂಡ್ ಈ ಸಲ ನಿಮಗೆ ಸ್ಟಾರ್ ಫೇಸಸ್ ಅಂತ ಬಂದರೆ ಕೆಲವರು ಔಟ್ಸೈಡ್ ಸ್ಟೇಟಿಂದನೂ ಬರೋ ಸಾಧ್ಯತೆ ಇದೆ. ನಾನು ಇದನ್ನು ಬರೀ ಕನ್ನಡಕ್ಕೆ ಸೀಮಿತ ಮಾಡಿಲ್ಲ ಈ ಕೆಲವು ಕ್ಯಾಟಗರಿಯಲ್ಲಿ. ಏನಕ್ಕಂದರೆ ಕನ್ನಡ ಚಲನಚಿತ್ರ ಕಪ್ ಅನ್ನೋದ್ರಲ್ಲಿ ಕನ್ನಡ ಇದೆ ಸರ್. ಪ್ರತಿಯೊಬ್ಬರು ನಮ್ಮ ಕರ್ನಾಟಕಕ್ಕೆ ಆಡೋಕ್ಕೆ ಆಸೆ ಪಡೋರು ಪ್ರತಿಯೊಬ್ಬರು ಆಡ್ತಾರೆ ಇದಕ್ಕೆ. ಅಂದರೆ ಇದರಲ್ಲಿ ಏನಾಗಿದೆ, ನೀವೊಂದು ಅರ್ಥ ಮಾಡ್ಕೋಬೇಕು, ಇದು BCCI ಬೌಂಡ್ ಆಗಿರೋದ್ರಿಂದ ಇವಾಗ ಇನ್ನೊಂದು ಮಾತೆತ್ತರೆ ಆ ಲೀಗ್ ಈ ಲೀಗ್ ಅಂತ ನಡೀತಾನೆ ಇದೆ. ದುಬೈ ಲೀಗು, ಪಾಕಿಸ್ತಾನ್ ಸೂಪರ್ ಲೀಗ್, ಇನ್ನೊಂದೇನೋ ನಡೀತಾ ಇದೆ. ಸೊ ಕೆಲವರು ಅಲ್ಲಿ ಕಮಿಟ್ ಆಗಿರ್ತಾರೆ, ಕೆಲವರು ಅವೈಲೇಬಲ್ ಸಿಗ್ತಾರೆ. ಅವೈಲೇಬಲ್ ಸಿಕ್ಕಿರೋದ್ರಲ್ಲಿ ಖಂಡಿತ ಯಾರು ಆಡ್ತಾರೋ. ಈಗ ಸಿ ಫಾರ್ ಎಕ್ಸಾಂಪಲ್, ಲಾಸ್ಟ್ ಟೈಮ್ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರೇ ನಮಗೆ ಇದ್ದಿದ್ದು ಶೇವಾಗ್ ಅವರು. ನಾನು ಅದಕ್ಕೂ ಹೆಸಿಟೇಟ್ ಮಾಡಲಿಲ್ಲ. ಏನಕ್ಕೆ ಕರೆಸಿದ್ವಿ ಅಂದರೆ ಅವೈಲೇಬಲ್ ಇದ್ದಾಗ ಖಂಡಿತ ಕರೆಸಿದೀವಿ, ಅವೈಲೇಬಲ್ ಇಲ್ಲ ಅಂದಾಗ ನಮಗೆ ಸಿಗಲ್ಲ. ಆ ಥರ ಅದು ಬಿಟ್ಬಿಟ್ಟು ಸಿ ಫಾರ್ ಎಕ್ಸಾಂಪಲ್ ಇಂಟರ್ನ್ಯಾಷನಲ್ ಪ್ಲೇಯರ್ಸ್ ಅಂತ ತೊಗೊಳಕ್ಕೆ ಹೋಗೋಕ್ಕೂ ನಾನು ಈಕ್ವಿಟಿ ನೋಡಬೇಕಲ್ಲ. ಈಗ ನಿಮ್ಮೆಲ್ಲರಿಗೂ, ನಾನು ಎಲ್ಲ ಟೀಮಿಗೂ ಕೊಡಬೇಕಾಗಿರೋದು ಒಂದು ಟಾಪ್ ಬ್ಯಾಟ್ಸ್ಮನ್. ನಾನು ಯಾರೋ ಬೌಲರ್ನ ಕರ್ಕೊಂಬಂದು ನಿಮಗೆ ಕೊಟ್ಟರೆ ಉಪಯೋಗಕ್ಕೆ ಬರೋಲ್ಲ, ಯಾಕಂದ್ರೆ ಅವ್ರು ನೀವೇ ಬೌಲಿಂಗ್ ಮಾಡೋ ಹಾಗಿಲ್ಲ, ಸ್ಪಿನ್ ಮಾಡ್ಬೋದು ಅಷ್ಟೇ. ಸೊ ಬ್ಯಾಟ್ಸ್ಮನ್ ಈಕ್ವಿಟಿ ಅಂತ ಬಂದಾಗ ಕರೆಕ್ಟಾಗಿ ಕೊಟ್ಟಿಲ್ಲ ಅಂದರೆ ನನಗೆ ರಾತ್ರಿ ಶ್ರೀಕಾಂತೇ ಮಲ್ಲಕ್ಕೆ ಬಿಡೋಲ್ಲ, ನನ್ನ ಟೀಮಿಗೆ ಸರಿ ಸಿಕ್ಕಿಲ್ಲ, ನನ್ನ ಟೀಮಿಗೆ ಸರಿ ಸಿಕ್ಕಿಲ್ಲ ಅಂತ. ಸೊ ನಾನು ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ಳೇಬೇಕಲ್ಲ. ಸೊ ಐ ವಿಲ್ ಮೇಕ್ ಶೋರ್ ದಟ್ ಆಲ್ ದ ಪ್ಲೇಯರ್ಸ್ ಆರ್ ಗುಡ್. ಆ್ಯಂಡ್ ಟ್ರಸ್ಟ್ ಮೀ, ನಿಮಗೆ ಒಂದಂತೂ ಹೇಳ್ತಾ ಇದ್ದೀನಿ ನಾನು, ಯು ವಿಲ್ ಬಿ ವೆರಿ ಹ್ಯಾಪಿ ವಿತ್ ದ ನೇಮ್ಸ್.